नमस्कार वीक्षकरे, टेमी कलवे चानल गे स्वागत। कांग्रेस ईदु योजने गृहज्योति योजनेयु ओंदागिदे। ई योजनेयल्लि गृह बळकेगागि प्रति तिंगळु 200 यूनिट नवरेगे उचित विद्युत पूरैसुवुदु ई योजनेय प्रमुख उद्देशवागिदे। गृहज्योति योजनेगे हेगे नावु नोंदणि माडोदु? ಸ್ನೇಹಿತರೆ, ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕಾಣಿಸುತ್ತೆ, ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯುವನಿಧಿ ಅಂತ. ಇವಾಗ ಗೃಹಜ್ಯೋತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕಾಣಿಸುತ್ತೆ. ಇದರಲ್ಲಿ ನೋಂದಣಿ ಮಾಡೋದಕ್ಕೆ ಆಧಾರ್ ಕಾರ್ಡ್ ಸಂಖ್ಯೆ ಬೇಕಾಗುತ್ತೆ, ವಿದ್ಯುತ್ ಸಂಪರ್ಕದ ಖಾತೆ ಸಂಖ್ಯೆ ಅಥವಾ ಗ್ರಾಹಕ ಸಂಖ್ಯೆ, ಆಧಾರ್ ಕಾರ್ಡ್ನ ಜೊತೆಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕಾಗಿರುತ್ತೆ. ನಂತರ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ನಾನು ಎಲಿಜಿಬಲ್ ಇದ್ದೀನಿ ಅಂತ ಆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕಾಣಿಸ್ತಿರುವಂತಹ ಲೆಟರ್ನ ಎಂಟರ್ ಮಾಡಿ ಅಗ್ರಿ ಕೊಡಿ. ನೆಕ್ಸ್ಟು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ಯಾರ ಹೆಸರಲ್ಲಿ ಇರುತ್ತೋ ಆ ಒಂದು ಹೆಸರನ್ನು ನೇಮನ್ನು ಇಲ್ಲಿ ತೋರಿಸುತ್ತೆ. ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅರ್ಜಿದಾರರ ಹೆಸರನ್ನು ತೋರಿಸಿದರೆ ನಂತರ ನಿಮ್ಮ ಎಸ್ಕಮ್ ಸೆಲೆಕ್ಟ್ ಮಾಡಿ, ಅಂದರೆ ನಿಮ್ಮ ಯಾವ ಕಂಪನಿ ನಿಮಗೆ ವಿದ್ಯುತ್ ಸಪ್ಲೈ ಮಾಡ್ತಾ ಇದೆ ಅಂತ ಸೆಲೆಕ್ಟ್ ಮಾಡಿ. ನಮ್ಮದು ಬೆಸ್ಕಮ್ ಆಗಿರೋದೆ ಅಂತ ನಾನು ಬೆಸ್ಕಮ್ನ ಸೆಲೆಕ್ಟ್ ಮಾಡಿದ್ದೀನಿ. ಖಾತೆ ಸಂಖ್ಯೆ ಅಥವಾ ಸಂಪರ್ಕ ಸಂಖ್ಯೆ ಅಂತ ಹಾಕಿದರೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ನಲ್ಲಿ ಖಾತೆ ನಂಬರ್, ಅಕೌಂಟ್ ನಂಬರು ಅಥವಾ ಕಸ್ಟಮರ್ ಐ ಡಿ ಅಂತ ಇರುತ್ತೆ, ಆ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಅಕೌಂಟ್ ಐ ಡಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ತೋರಿಸುತ್ತೆ ಖಾತೆದಾರರ ಹೆಸರು ಮತ್ತು ಅಡ್ರೆಸ್ ಕೂಡ ಅಲ್ಲಿ ತೋರಿಸುತ್ತೆ ಸ್ನೇಹಿತರೆ. ನಂತರ ನಿವಾಸಿ ವಿಧ ಅಂತ ತೋರಿಸಿದರೆ, ನೀವು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರೆ ಬಾಡಿಗೆದಾರನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಸ್ವಂತ ಮನೆ ಆಗಿದ್ದರೆ ಮಾಲೀಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ನ ಜೊತೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಮತ್ತು ಈ ಯೋಜನೆಯನ್ನು ನಾನು ಗೃಹ ಬಳಕೆಗಷ್ಟೇ ಯೂಸ್ ಮಾಡ್ಕೊತೀನಿ ಅಂತ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ತೋರಿಸುತ್ತೆ, ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಆಗಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಅಕ್ಲಾಜ್ಮೆಂಟ್ ಕಾಣಿಸುತ್ತೆ. ಇದನ್ನು ಡೌನ್ಲೋಡ್ ಅಕ್ಲಾಜ್ಮೆಂಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಸ್ನೇಹಿತರೆ, ಇದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಮತ್ತು ಯುವನಿಧಿ ಯೋಜನೆ ಕೂಡ ಅಪ್ಲೈ ಮಾಡೋದು ಹೇಗೆ ಅಂತ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ.